An Academy. Let's crack it. ಮೈಸೂರಿನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಂತ ಜಿಲ್ಲೆಗಳ ಸಂಖ್ಯೆ ಮಂಡ್ಯ, ಹಾಸನ, ಮಡಿಕೇರಿ ಮತ್ತು ಚಾಮರಾಜನಗರ ಅಲ್ಲ. ಮಂಡ್ಯ, ಹಾಸನ, ಮಡಿಕೇರಿ ಅಂದ್ರೆ ಯಾವುದು? ಕೊಡಗು ಜಿಲ್ಲೆ ಅಂತ ಕರಿತೀವಿ. ಕೊಡಗು ಜಿಲ್ಲೆ ಮಡಿಕೇರಿ, ಒಂದು ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗು, ಈ ನಾಲ್ಕು ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಮೈಸೂರು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂತಂದ್ರೆ ಅದು ಬೆಂಗಳೂರು. ಆದರೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂತಂದ್ರೆ ಅದು ಮೈಸೂರು. ಇಂಥ ಮೈಸೂರಿನ ವೈಶಿಷ್ಟ್ಯಗಳನ್ನು ತೆಗೆದುಕೊಂಡಾಗ ಮೈಸೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಮೊದಲು ಏನಂತ ಕರಿತಿದ್ರು ಅಂದ್ರೆ ಮೈಸೂರು ಅಂತ ಕರಿತಿದ್ರು. ಯಾವ ವರ್ಷಕ್ಕಿಂತ ಮುಂಚೆ? 1973 ನವೆಂಬರ್ ಒಂದಕ್ಕಿಂತ ಮುಂಚೆ. ಹೌದು, 1973 ನವೆಂಬರ್ ಒಂದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯವನ್ನು ಯಾವ ಹೆಸರಿಂದ ಕರೀತಿದ್ರು ಅಂದ್ರೆ ಕರ್ನಾಟಕ ರಾಜ್ಯವನ್ನು ಮೈಸೂರು ಅಂತ ಕರೀತಿದ್ರು. ಮೈಸೂರು ಕನ್ನಡ ನಾಡನ್ನ, ಕರ್ನಾಟಕ ರಾಜ್ಯವನ್ನ 1973 ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂದ್ರ ಡಿ ದೇವರಾಜ ಅರಸ್. ಡಿ ದೇವರಾಜ ಅರಸರ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕರ್ನಾಟಕ ರಾಜ್ಯವನ್ನ ಮೈಸೂರನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಒಂದನೇ ವಿಧಿ, ಎರಡನೇ ವಿಧಿ, ಮೂರನೇ ವಿಧಿ, ನಾಲ್ಕನೇ ಕಲ್ಮು. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಶವಾಶ್, ಭಾರತ ಸಂವಿಧಾನದ ಮೂರನೇ ವಿಧಿ ನೋಡಿ. ನಮ್ಮ ಭಾರತ ಸಂವಿಧಾನದ ಮೂರನೇ ವಿಧಿಯ ಪ್ರಕಾರ ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದಂತ ಭಾರತ ಸಂವಿಧಾನದ ವಿಧಿ ಯಾವುದಂದ್ರೆ ಅದು ಸಂವಿಧಾನದ ಮೂರನೇ ವಿಧಿಯ ಪ್ರಕಾರ ನೆನಪಿಡಿ, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈಗಾಗಲೇ ನಾವು ಮೈಸೂರಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂತ ಒಂದು ಅಣೆಕಟ್ಟಿದೆ, ನುಗು ಅನ್ನುವಂತ ಅಣೆಕಟ್ಟು ಅಲ್ಲ. ಇದು ಕ್ವಶನ್ ಕೇಳಿದ್ದಾಗ ನೋಡಿ, ನುಗು ಎಂಬ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಮೈಸೂರು ಜಿಲ್ಲೆಯಲ್ಲಿ. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಬಿರುವಾಳ ಎಂಬ ಸ್ಥಳದಲ್ಲಿ ನೋಡಿ, ಊರು ಕೇಳಿದ್ದ ಯಾವ ಊರಿನಲ್ಲಿದೆ ಅಂತ ನುಗು ಅಣೆಕಟ್ಟು. ನುಗು ಅನ್ನುವಂಥದ್ದು ಒಂದು ನದಿ. ಇದು ನುಗು ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಕಾವೇರಿ ನದಿಯ ಉಪನದಿಯಾಗಿರುವಂತ ನುಗು ನದಿಗೆ ಅಡ್ಡಲಾಗಿ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂದ್ರೆ ನುಗು ಅಣೆಕಟ್ಟನ್ನು ಕಟ್ಟಲಾಗಿದೆ. ನುಗು ಅಣೆಕಟ್ಟು ಎಲ್ಲಿದೆ ಅಂದ್ರೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ. ಎಚ್ ಡಿ ಕೋಟೆ ಅಂದ್ರೆ ಏನು? ಹೆಗ್ಗಣ ದೇವನ ಕೋಟೆ ಅಂತ ಕರೀತಾರೆ. ಮೈಸೂರು ಜಿಲ್ಲೆಯ ಹೆಗ್ಗಣ ದೇವನ ಕೋಟೆ ತಾಲೂಕಿನ ಬಿರುವಾಳು ಎಂಬ ಸ್ಥಳದಲ್ಲಿ ನುಗು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ನುಗು ಅಣೆಕಟ್ಟು. ಕರ್ನಾಟಕ ರಾಜ್ಯದಲ್ಲಿ ಇದೊಂದು ನಿತ್ಯ ಹರಿತೃಣ ಕಾಡುಗಳ ಮಧ್ಯೆ ಕಂಡು ಬರುವಂತ ಅಣೆಕಟ್ಟು. ಕೇಳಿಸ್ತಾ ಇದೆಯಾ? ಕರ್ನಾಟಕ ರಾಜ್ಯದ ನಿತ್ಯ ಹರಿತೃಣ ಕಾಡುಗಳ ಮಧ್ಯೆ ಕಂಡು ಬರುವಂತ ಐದು ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು ಅಂತ ಕರಿತೀವಿ, ನುಗು ಅಣೆಕಟ್ಟು. ಮತ್ತೆ ನುಗು ಅನ್ನುವಂಥದ್ದು ಒಂದು ವನ್ಯಜೀವಿ ಧಾಮನೂ ಇದೆ, ನುಗು ವನ್ಯಜೀವಿ ಧಾಮ. ಈ ನುಗು ವನ್ಯಜೀವಿ ಧಾಮಗಳಲ್ಲಿ ಏನ್ ಕಂಡು ಬರ್ತಾವ ಅಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಆನೆಗಳು ಕಂಡು ಬರ್ತಾ ನೋಡಿ. ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ಆನೆಗಳಿಗೆ ಫೇಮಸ್ ಅಂತಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ.
ಕೊಡಗು ಜಿಲ್ಲೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಆನೆಗಳಿಗೆ ಫೇಮಸ್ ಆಗಿತ್ತು. ಇನ್ನು ಆನೆಗಳಿಗೆ ಇನ್ನೊಂದು ಪ್ರಸಿದ್ಧಿಯಾಗಿರುವಂತ ಒಂದು ಜೈವಿಕ ಸಂರಕ್ಷಣಾ ತಾಣ ಅಥವಾ ವನ್ಯಜೀವಿ ಧಾಮ ಯಾವುದಂದ್ರ ನುಗು ವನ್ಯಜೀವಿ ಧಾಮ ಅಂತ ಕರೀತೀವಿ. ನುಗು ವನ್ಯಜೀವಿ ಧಾಮ ಓಕೆನಾ? ನುಗು ವನ್ಯಜೀವಿ ಧಾಮ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರುತ್ತದೆ. ಮೈಸೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ದೇವಾಲಯ ಇದೆ,